ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯು ಚಾನಲ್ ಎಲ್ಲ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಇಲ್ಲಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ಗಳು ಸಿ ಟಿ ಕೋರ್ಟ್ ಡಿಸಿಷನ್ ಬಗ್ಗೆ ಹಾಕಿದ್ದಾ ಇದ್ದೀರಾ ಇವತ್ತು ನೋಡಿದಲ್ಲಿ ಅದ್ರ ಬಗ್ಗೆ ಏನಾಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸಿಕೊಡುತ್ತೇನೆ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದ ಲೈಕ್ನ ಮಾಡಿ ನೀವು ಈಗ ನೋ ಗಮನಿಸಿದರೆ ಈಗ ಒಂದು ಫೈನಲ್ ಜಡ್ಜ್ಮೆಂಟ್ ಒಂದು ಮಾತ್ರ ಬಾಕಿ ಇರುತ್ತೆ ಮಾನ್ಯ ನ್ಯಾಯಾಲಯವು ಕಳೆದ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಎಲ್ಲ ಕೆ ಎ ಕಡೆ ಅಥವಾ ಕೆ ಎ ಕಡೆ ಆಗಿರ್ಬೋದು ಅಥವಾ ಕೆ ಎ ಸರ್ಕಾರದ ಕಡೆ ಅಥವಾ ರಿಪೀಟರ್ಸ್ ಪರ ಎಲ್ಲ ವಾದ ವಿವಾದಗಳನ್ನು ಮಾನ್ಯ ನ್ಯಾಯಾಲಯವು ಆಲಿಸಿದೆ ನಂತರ ಅಧಿಕೃತ ಆದೇಶ ಒಂದು ಬಾಕಿ ಇದೆ ಆದರೆ ಮೊನ್ನೆ ನ್ಯಾಯಾಲಯವು ಒಂದು ಸಲಹೆಯನ್ನು ಕೊಟ್ಟಿತ್ತು ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡ್ಕೋಬೋದು ಅಂತ ಆ ಸಲಹೆಯನ್ನು ಕೆಇ ತಿರಸ್ಕರಿಸಿತ್ತು ಅದನ್ನು ಕೆಇ ಒ ಒಪ್ತಾ ಇರಲಿಲ್ಲ ಅದೊಂದು ಮಾರ್ಟ್ ಆಗಿದರೆ ಎರಡ್ಬಿಟ್ಟು ಇನ್ನೂ ಕೂಡ ಅಧಿಕೃತ ಆದೇಶ ಬೇಕಾಗುತ್ತೆ ಇಲ್ಲಿ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಮಾಡೋ ಸಾಧ್ಯತೆ ಇದೆ ಅಥವಾ ಎಲ್ಲ ವಿದ್ಯಾರ್ಥಿಗಳು ಒಂದೇ ಅಂತ ಹೇಳಿ ಎಲ್ಲರಿಗೂ ಕೂಡ ಓನ್ಲಿ ಸಿ ಡಿ ಮಾರ್ಕ್ಸ್ನ ಕನ್ಸಿಡರ್ ಮಾಡಿಕೊಳ್ಳಿ ಅಂತ ಹೇಳುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ಮಾನ್ಯ ಹೈಕೋರ್ಟ್ ಡಿಸಿಷನ್ ಬಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದಾರೆ ಹೈಕೋರ್ಟ್ ಡಿಸಿಷನ್ ಇಂಪಾರ್ಟೆಂಟ್ ಆಗಿರುತ್ತೆ ವಿದ್ಯಾರ್ಥಿಗಳೇ ನಂತರ ಇಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಗ್ಯಾಪ್ನ ಇರಲಿ ಅಥವಾ ಒಂದು ನೆನಪಿರಲಿ ಮಾನ್ಯ ನ್ಯಾಯಾಲಯವು ಏನು ಆದೇಶ ಕೊಡಿಸುತ್ತೆ ಅದನ್ನು ಕಂಪಲ್ಸರಿ ಫಾಲೋ ಮಾಡೋಕ್ಕಾಗುತ್ತೆ ಇಲ್ಲಿ ಸರ್ಕಾರಕ್ಕಾಗಿ ಅಥವಾ ಕೆ ಎಗಾಗಿ ಯಾವುದೇ ಆಪ್ಷನ್ ಇರೋದಿಲ್ಲ ಆ್ಯಂಡ್ ಅನದರ್ ಬೆಸ್ಟ್ ಆಪ್ಷನ್ ಬಂದ್ಬಿಟ್ಟು ಅವರು ಮನೆ ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು ಅಲ್ಲೂ ಕೂಡ ಕಾಲಹರಣ ಆಗಬಹುದು ಮತ್ತು ಇನ್ನೂ ಕೂಡ ಟೈಮ್ ಎಳಿಬೋದು ಅನ್ನೋ ಸಾಧ್ಯತೆ ಇದೆ ಹೇಳೋಕ್ಕಾಗೋದಿಲ್ಲ ಇನ್ ಕೇಸ್ ರಿಪಿಟರ್ಸ್ ಪರ ಆದರೂ ಬಂದ್ಬೋದು ಅಥವಾ ಅದೇ ರೀತಿ ರಿಫರ್ಸ್ ಪರ ಬರ್ಬೋದು ಇನ್ ಕೇಸ್ ಫ್ರೆಶರ್ಸ್ ಪರ ಬಂದರೆ ರಿಪೀಟರ್ಸ್ ಮತ್ತೆ ಕೋರ್ಟ್ಗೆ ಹೋಗಿ ಮತ್ತೆ ಸುಪ್ರೀಂ ಕೋರ್ಟ್ ಹೋಗ್ಬೋದು ಇನ್ ಕೇಸ್ ರಿಪೀಟರ್ಸ್ ಪರ ಬಂದರೆ ಮತ್ತೆ ಫ್ರೆಶರ್ಸ್ ಕೂಡ ಸುಪ್ರೀಂ ಕೋರ್ಟ್ ಹೋಗ್ಬೋದು ಇಷ್ಟೆಲ್ಲ ಸಾಧ್ಯತೆಗಳಿದಾವೆ ಒಟ್ಟಾರೆ ಇಂದು ಮಾನ್ಯ ನ್ಯಾಯಾಲಯವು ಏನು ಆದೇಶ ಓಡಿಸುತ್ತೆ ಅದರ ಮೇಲೆ ನಿಮ್ಮ ಫ್ಯೂಚರ್ ಡಿಪೆಂಡ್ ಆಗಿರುತ್ತೆ ನಿಮ್ಮ ರಿಸಲ್ಟ್ ಬಗ್ಗೆ ಕೆ ಎ ಬಗ್ಗೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ